ತ್ರೇತಾಯುಗದ ಆರಂಭ, ಸಂಪದ್ಭರಿತ ಅಯೋಧ್ಯಾ ರಾಜ್ಯ, ಸೂರ್ಯವಂಶದ ಚಕ್ರವರ್ತಿಯಾದ ದಶರಥನ ದಕ್ಷ ಆಡಳಿತ, ಸಂತೃಪ್ತ ಪ್ರಜೆಗಳು. ದಶರಥ ಸಾಮ್ರಾಟನಿಗೆ ಮೂವರು ಮಹಾರಾಣಿಯರು, ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೈ. ಇವೆಲ್ಲವನ್ನೂ ಮೀರಿದ ಚಿಂತೆಯೊಂದು ಅವರನ್ನು ಕಾಡುತ್ತಿದೆ. ಅದುವೇ ವಂಶೋದ್ಧಾರಕನಿಲ್ಲದಿರುವುದು. ಈ ಸಮಸ್ಯೆಗೆ ವಸಿಷ್ಠ ಮಹರ್ಷಿಗಳಿಂದ ದೊರೆತ ಪರಿಹಾರವೆಂದರೆ ಪುತ್ರಕಾಮೇಷ್ಠಿಯಾಗ. ಈ ಯಾಗದ ಪ್ರತಿಫಲವಾಗಿ ಸಂತಾನಲಕ್ಷ್ಮಿಯ ಕೃಪೆ ದಶರಥನಿಗೆ ದೊರೆಯಿತು. ದೇವಿಯು ನೀಡಿದ ಪಾಯಸ ಸೇವಿಸಿ ಕೌಸಲ್ಯೆಯು ಶ್ರೀರಾಮನನ್ನು, ಕೈಕೇಯಿಯು ಭರತನನ್ನು ಮತ್ತು ಸುಮಿತ್ರೆಯು ಲಕ್ಷ್ಮಣ ಶತ್ರುಘ್ನರನ್ನು ಪಡೆದರು. ಕಾಲಕ್ರಮೇಣ ನಾಲ್ವರು ರಾಜಕುಮಾರರು ಗುರುಕುಲವನ್ನು ಸೇರಿ ವಿದ್ಯಾಭ್ಯಾಸವನ್ನು ಆರಂಭಿಸಿದರು. ವಸಂತಗಳು ಉರುಳಿದವು. ಮಿಥಿಲಾಪಟ್ಟಣವು ಸೀತೆಯ ಸ್ವಯಂವರಕ್ಕೆ ಸಿದ್ಧವಾಗಿತ್ತು. ಸ್ವಯಂವರದ ಸವಾಲಾಗಿ ಶಿವಧನಸ್ಸನ್ನು ಇರಿಸಲಾಗಿತ್ತು. ಬಹುತೇಕ ರಾಜಕುಮಾರರ ಪ್ರಯತ್ನ ವಿಫಲವಾಯಿತು. ಆದರೆ ಶ್ರೀರಾಮನ ಬಲವನ್ನು ಶಿವಧನಸ್ಸೂ ಕೂಡ ತಾಳದಾಯಿತು. ವಿಜಯಶಾಲಿ ರಾಮನ ಜೊತೆ ಸೀತೆಯ ಕಲ್ಯಾಣವಾಯಿತು. ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಭರಪೂರ ಸಿದ್ಧತೆಗಳು ನಡೆಯುತ್ತಿದ್ದವು. ಆದರೆ ಕೈಕೇಯಿಯ ದಾಸಿಯಾದ ಮಂಥರೆಯ ಕುತಂತ್ರದ ಮಾತುಗಳಿಂದ ಪ್ರಚೋದಿತಳಾದ ಕೈಕೇಯಿಯು ದಶರಥನ ಬಳಿ ಬಂದು ತನ್ನ ಮಗ ಭರತನನ್ನೇ ದೊರೆಯನ್ನಾಗಿಸುವಂತೆಯೂ ಹಾಗೂ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸುವಂತೆಯೂ ಹಠ ಹಿಡಿದಳು. ಇದನ್ನರಿತ ಶ್ರೀರಾಮನು ಸಕಲ ರಾಜವೈಭೋಗಗಳನ್ನು ತ್ಯಜಿಸಿ ಸೀತೆಯ ಜೊತೆಗೆ ವನವಾಸಕ್ಕೆ ತೆರಳಲು ಅಣಿಯಾದನು. ಅಗ್ರಜನನ್ನು ಬಿಟ್ಟು ಇರಲಾರದ ಲಕ್ಷ್ಮಣನೂ ಸಹ ಅವರ ಜೊತೆಯಲ್ಲೇ ಹೊರಟನು. ರಾಮನಿಲ್ಲದ ಅಯೋಧ್ಯೆಗೆ ಕಾರ್ ಮೋಡ ಕವಿದಿತ್ತು. ಇದೇ ಕೊರಗಿನಲ್ಲಿ ದಶರಥನೂ ಅಸುನೀಗಿದನು. ಸಿಂಹಾಸನ ಬರಿದಾಯಿತು. ರಾಜಪದವಿ ತಿರಸ್ಕರಿಸಿದ ಭರತನು ರಾಮನ ಪಾದುಕೆಗಳನ್ನಿಟ್ಟು ರಾಜ್ಯಭಾರ ಮಾಡಿದನು. ವನವಾಸದ ಒಂದು ದಿನ ಮಾನವರ ಸುಳಿವನ್ನು ತಿಳಿದ ರಕ್ಕಸಿ ಶೂರ್ಪನಕಿಯು ರೂಪವತಿಯಾಗಿ ರಾಮನನ್ನು ಬಯಸಿದಳು. ಆದರೆ ತಿರಸ್ಕಾರದಿಂದ ಕುಪಿತಗೊಂಡು ಆಕ್ರಮಣಕ್ಕೆ ಮುಂದಾದಳು. ರಕ್ಷಣೆಗೆ ನಿಂತ ಲಕ್ಷ್ಮಣನು ಅವಳ ಮೂಗನ್ನು ಕತ್ತರಿಸಿ ಓಡಿಸಿದನು.
ದಕ್ಷಿಣ ಸಾಗರದಾಚೆಗಿನ ಸಾಮ್ರಾಜ್ಯ ಲಂಕೆ. ಅದರ ಅಧಿಪತಿ ರಾವಣ. ಅವಮಾನಕ್ಕೀಡಾದ ಶೂರ್ಪಣಖಿಯು ತನ್ನ ಅಣ್ಣನ ಬಳಿ ಬಂದು ಅಳಲನ್ನು ತೋಡಿಕೊಂಡಳು. ಇದರಿಂದ ಕ್ರೋಧಿತನಾದ ರಾವಣನು ಪ್ರತೀಕಾರದ ಸಂಚೊಂದನ್ನು ರೂಪಿಸಿದನು. ತನ್ನ ಮಾವ ಮಾರೀಚನನ್ನು ಸುಂದರ ಜಿಂಕೆಯ ರೂಪದಲ್ಲಿ ಸೀತೆಯ ಬಳಿ ಕಳುಹಿಸಿದನು. ಜಿಂಕೆಯಿಂದ ಆಕರ್ಷಿತಳಾದ ಸೀತೆಯು ತನಗೆ ಆ ಜಿಂಕೆ ಬೇಕೆಂದು ರಾಮನ ಬಳಿ ತನ್ನ ಬೇಡಿಕೆಯನ್ನು ಮುಂದಿಟ್ಟಳು. ಪತ್ನಿಯ ಆಸೆಯನ್ನು ಈಡೇರಿಸುವ ಸಲುವಾಗಿ ಲಕ್ಷ್ಮಣನನ್ನು ಸೀತೆಯ ಕಾವಲಿಗಿರಿಸಿದ ರಾಮನು ಜಿಂಕೆಯನ್ನು ಹಿಂಬಾಲಿಸಿ ಹೊರಟನು. ಮಾಯಾಜಾಲವನ್ನು ಅರಿಯದ ಸೀತೆಯು ರಾಮನ ರಕ್ಷಣೆಗಾಗಿ ಲಕ್ಷ್ಮಣನನ್ನು ಕಳುಹಿಸುತ್ತಾಳೆ. ಸೀತೆಯ ರಕ್ಷಣೆಗಾಗಿ ಲಕ್ಷ್ಮಣನು ರೇಖೆಯನ್ನು ಎಳೆದು ರಾಮನನ್ನು ಹುಡುಕಿ ಹೊರಟನು. ಇದೇ ಸಮಯಕ್ಕಾಗಿ ಕಾದು ಕುಳಿತಿದ್ದ ರಾವಣನು ಸಾಧುವಿನ ರೂಪವನ್ನು ಧರಿಸಿ ಭಿಕ್ಷೆಯನ್ನು ಯಾಚಿಸುತ್ತಾ ಬಂದನು. ಲಕ್ಷ್ಮಣ ರೇಖೆಯನ್ನು ದಾಟುವುದು ಅಸಾಧ್ಯವೆಂದು ಅರಿತ ರಾವಣನು ತಾನಿರುವಲ್ಲಿಯೇ ಬಂದು ಭಿಕ್ಷೆಯನ್ನು ನೀಡುವಂತೆ ಕೇಳಿಕೊಂಡನು. ಈ ಮಾತನ್ನು ಸೀತೆಯು ನಿರಾಕರಿಸಿದ್ದಕ್ಕಾಗಿ ಕೋಪಗೊಂಡು ಶಾಪವನ್ನು ನೀಡಲು ಮುಂದಾದನು. ಸಾಧುವಿನ ಮಾತುಗಳಿಂದ ಭಯಭೀತಳಾದ ಸೀತೆಯು ಭಿಕ್ಷೆಯನ್ನು ನೀಡಲು ರೇಖೆಯನ್ನು ದಾಟಿ ಬಂದಳು. ತನ್ನ ಸಂಚು ಫಲಿಸಿತೆಂದು ಅಟ್ಟಹಾಸ ಮೆರೆದು ರಾವಣನು ತನ್ನ ನಿಜ ರೂಪ ತೋರಿಸಿ ಬಲವಂತವಾಗಿ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಅಪಹರಿಸಿಕೊಂಡೊಯ್ದನು. ಈ ಸಂದರ್ಭದಲ್ಲಿ ಈ ಸನ್ನಿವೇಶವನ್ನು ಪಕ್ಷಿಗಳ ರಾಜ ಜಟಾಯುವು ಗಮನಿಸಿತು. ಇತ್ತ ರಾಮಲಕ್ಷ್ಮಣರು ಸೀತೆಯನ್ನು ಕಾಣದೆ ಕಳವಳಗೊಂಡರು. ರಾವಣನನ್ನು ಹಿಂಬಾಲಿಸಿದ ಜಟಾಯುವು ಈ ಕೃತ್ಯವನ್ನು ತಡೆಯಲು ಪ್ರಯತ್ನಿಸಿತು.
ಈ ಪ್ರಯತ್ನ ವಿಫಲವಾಯಿತು. ಸೀತೆಯನ್ನು ಅರಸಿ ಹೊರಟ ರಾಮ ಲಕ್ಷ್ಮಣರಿಗೆ ಜಟಾಯು ಮತ್ತು ಕಬಂಧರಿಂದ ಸುಳಿವುಗಳು ದೊರೆತವು. ಮಾರ್ಗ ಮಧ್ಯದಲ್ಲಿ ಶಬರಿಯ ಆತಿಥ್ಯ ಸ್ವೀಕರಿಸಿದರು. ಕಿಷ್ಕಿಂದೆಯಲ್ಲಿ ವಾಲಿಯಿಂದ ಬೇಸತ್ತ ಸುಗ್ರೀವನಿಗೆ ರಾಮನು ಸಹಾಯ ಮಾಡಲು ಒಪ್ಪಿಕೊಂಡನು. ವಾಲಿ ಸುಗ್ರೀವ ಕದನ. ಕೃತಜ್ಞತಾಪೂರ್ವಕವಾಗಿ ಸುಗ್ರೀವನು ತನ್ನ ವಾನರ ಸೈನ್ಯದೊಂದಿಗೆ ರಾಮನ ಸಹಾಯಕ್ಕಾಗಿ ಬಂದನು. ಹನುಮಂತನು ಲಂಕೆಯಲ್ಲಿ ಸೀತೆ ಇರುವುದನ್ನು ಪತ್ತೆಹಚ್ಚಿ ಲಂಕಾದಹನ ಮಾಡಿ ಸೀತೆಯು ಕೊಟ್ಟ ಉಂಗುರವನ್ನು ರಾಮನಿಗೆ ತಲುಪಿಸಿದನು. ರಾಮನ ಆದೇಶದಂತೆ ಲಂಕೆಗೆ ತೆರಳಲು ಸೇತುವೆ ನಿರ್ಮಾಣ ಆರಂಭವಾಯಿತು. ಸುಭದ್ರ ಸೇತುವೆಯ ಸಹಾಯದಿಂದ ರಾಮಸಹಿತ ವಾನರ ಸೈನ್ಯವು ಲಂಕೆಯನ್ನು ತಲುಪಿತು.
ಪ್ರಹಸ್ತ, ಇಂದ್ರಜಿತು, ಕುಂಭಕರ್ಣರಿಂದಲೂ ರಾಮನನ್ನು ಸೋಲಿಸಲು ಅಸಾಧ್ಯವಾಯಿತು. ಸ್ವತಃ ರಾವಣನೇ ರಣರಂಗಕ್ಕಿಳಿದನು. ಅಯೋಧ್ಯೆಯ ಹಿರಣ್ಯ ನಿಧಿಯಾದ ಸೀತೆಯನ್ನು ಮರಳಿ ಕರೆತಂದು ಶ್ರೀರಾಮನು ಅಯೋಧ್ಯೆಯ ಅಧಿಪತಿಯಾದನು.